Hello guys, welcome back to another gameplay video. So this video got 20 likes. Same do nanta. Inno yara nam channel ki subscribe agila subscribe ari. And gameplay video se ishta kaati idra like madri illa andra dislike madri. Pari gameplay nodkon baro nanta. ಈ ಮ್ಯಾಚ್ ಬಂದ್ಬಿಟ್ಟು ಡ್ಯುವಲ್ಸ್ ಸ್ಕ್ವಾಡ್ ಆಯ್ತಾ. ಈ ಮ್ಯಾಚಲ್ಲಿ ನಾವು ಜಾರ್ಜಪುರ್ ಹೇಳಿದ್ವಿ, ಸೊ ಇಲ್ಲಿ ಎರಡು ಸ್ಕ್ವಾಡ್ ಏನೋ ಬಂದಿದ್ವು ಅಷ್ಟೇ. ಎಲ್ಲಾಗ್ತೀಗ ಸೊ ನಾವು ಲಾಸ್ಟ್ ಕಂಟೈನರ್ ಹತ್ರ ಹೇಳ್ಕೊಂಡ್ವಿ, ನಮ್ಗೆ ಇಳಿದ ತಕ್ಷಣ ಫುಲ್ ಲೂಟ್ ಸಿಕ್ತು. ಒಂದ ಕಂಟೈನರ್ ಒಳಗೆ ಇಬ್ಬರಿಗೂ ಲೂಟ್ ಸಿಕ್ತು. ಸೊ ನಾವು ಡೈರೆಕ್ಟ್ ರಶ್ ಮಾಡ್ತೇವೆ ಇವಾಗ ಲೂಟ್ ಮಾಡ್ಕೊಂಡು. ಇವಾಗ ನೆಕ್ಸ್ಟ್ ಅಪ್ಡೇಟ್ ಬಿಟ್ಟಿಂದ ಫುಲ್ ಮಸ್ತ್ ಲೂಟ್ ಸಿಗತ್ತಿದೆ ಜಂಪ್ ಆದ ತಕ್ಷಣ. ನಮ್ಮ ಮುಂದಿನ ಒಂದು ಕಂಟ್ ನನ್ನ ಮುಂದಿನ ಕಂಟೈನರ್ ಹತ್ರ ಒಂದು ಸ್ಕ್ವಾಡ್ ಇತ್ತು. ಸೊ ನನ್ನ ಫ್ರೆಂಡ್ ಹೇಳ್ದ ವೈರಸ್ ಹತ್ರ ಎನ್ಮಿಸ್ ಇದ್ದಾನೆ, ಬಾ ರಶ್ ಮಾಡೋಣ ಅಂತ. ಸೊ ಇಲ್ಲಿ ಬಂದೆ, ಕಾಣಿಸ್ದಾ ನಾಕ್ ಮಾಡಿಕೊಂಡೆ. ಅವ್ನ ಟೀಮೇಟ್ಸ್ ಹಿಂದೆಯಿಂದ ಕವರ್ ಕೊಡ್ತಾ ಇದ್ರು ಆಯ್ತಾ. ಅವಂಗೆ ಅವಂಗೆ ನಾವು ಫಿನಿಶ್ ಮಾಡಲಿಲ್ಲ, ಯಾಕಂದ್ರೆ ಅವ್ರ ಟೀಮೇಟ್ಸ್ ಬರ್ತಾರೆ ಅಂತ ವೇಟ್ ಮಾಡ್ತಾ ಇದ್ವಿ. ಅವ್ರ ಟೀಮೇಟ್ಸ್ ಆ ಕಡೆಯಿಂದ ಸ್ಪ್ರೇ ಕೊಡ್ತಾ ಇದ್ರು ನಮಗೆ. ಅವ್ನು ಪಿ ಕೆ ಕೊಡ್ತಾ ಇರಲಿಲ್ಲ, ನಾವು ಮೊದಲು ಟಿ ಟಿಪ್ತ ನೋಡ್ಯೋಣ ಅಂತ. ನನ್ನ ಫ್ರೆಂಡ್ಗೆ ರೆಸ್ಟ್ ಮಾಡೋದು ಬೇಡ, ವೇಟ್ ಮಾಡು ಅಂತ ಅಂದೆ. ಕಾಣಿಸ್ತಾ ಸಾಂಗು ಈಸಿ ಆಗ್ತಾರೆ. ಒಬ್ಬ ಯಾರಿಗೋ ಸ್ಪ್ರೇ ಕೊಡ್ತಾ ಇದ್ದಾರೆ. ಸೊ ಇವಾಗ ಮೂರು ನಾಲ್ಕು ಇತ್ತಲ್ಲ, ರೆಸ್ಟ್ ಮಾಡೋಣ ಬಾ ಅಂತ ಅಂದ ನನ್ನ ಫ್ರೆಂಡು. ಸೊ ಇವಾಗ ಅವ್ರಿಗೆ ಎನ್ಮಿಸ್ ಹತ್ರ ಗ್ರೆನೇಡ್ ಕುಕ್ ಮಾಡ್ತೀನಿ ನಾನೊಂದು. ಐ ಬಟನ್ ಯೂಸ್ ಮಾಡಿರಿ ಗೈಸ್, ಗ್ರೆನೇಡ್ ಹಾಕುವಾಗ ನಾನು ಐ ಬಟನ್ ಯೂಸ್ ಮಾಡಿ ಗ್ರೆನೇಡ್ ಹಾಕ್ತೀನಿ. ಅಷ್ಟು ಎಕ್ಸಾಕ್ಟ್ ಹೋಗ್ತೈತೆ ನೋಡ್ರಿ ಅವ್ರ ಹತ್ರ. ಸೊ ನಾನು ಗ್ರೆನೇಡಿಗೆ ನಾಕ್ ಆದ್ರು ಯಾರೊಬ್ಬ ಬಾಟ್ ಇದ್ದ. ಸೊ ಆ ಸ್ಕ್ವಾಡಿಗೆ ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡು ಈ ಕಡೆ ಬಂದ್ವಿ. ಸೊ ಈ ವೈರಸ್ ಹತ್ರನೂ ಇನ್ನೊಂದು ಸ್ಕ್ವಾಡ್ ಇತ್ತು, ನಮ್ಮ ಟೀಮೇಟ್ಸ್ ಇರದ ಬಾಯ್ ನಾಕ್ ಮಾಡ್ದವನು. ಅವ್ನು ಕಾಣಿಸ್ತಾ ಅವನು ಇವಾಗ ನೋಡ್ರಿ ಗೈಸ್, ಇವಾಗ ಮಸ್ತ್ ಐತೆ ಫೈಟ್. ಸೊ ನೋಡಿದಿಲ್ಲ ಗೈಸ್, ಅಷ್ಟು ಈಸಿಯಾಗಿ ಈ ಸ್ಕ್ವಾಡ್ ನ ಕ್ಲಿಯರ್ ಮಾಡಿದ್ವಿ. ಇಷ್ಟ ಆಗತ್ತಿದ್ರೆ ಲೈಕ್ ಮಾಡ್ರಿ, ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಂಗೆ ಸಬ್ಸ್ಕ್ರೈಬ್ ಹಾಕ್ರಿ. ಸೊ ಅವ್ರ ಹತ್ರ ಚೆನ್ನಾಗಿ ಲೂಟ್ ಇತ್ತು, ಲೂಟ್ ಮಾಡ್ಕೊಂಡು ಮತ್ತೆ ರಶ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ಡ್ರಾಪ್ ಇತ್ತು, ಡ್ರಾಪ್ ಹತ್ರ ಓಪನ್ ಅಲ್ಲಿ ಲೂಟ್ ಮಾಡೋಕೆ ಬರ್ತಾ ಇತ್ತು ಒಂದು ಸ್ಕ್ವಾಡ್. ಸೊ ಅದಕ್ಕೆ ಅವ್ರಿಗೆ ಅಲ್ಲಿ ಚಾರ್ಜ್ ಗುಡ್ಡದ ಮೇಲೆ ಹಾಕೊಂಡು ಹೊಡಿಯೋಣ ಅಂತೇಳಿ ಅಲ್ಲಿ ಮೇಲೆ ಹೋದ್ವಿ. ಸೊ ಒಂದು ನಾಕ್ ಆಯ್ತು, ಟೀಮೇಟ್ಸ್ ಕೂಡ ಅಲ್ಲೇ ಇದ್ರು. ಇನ್ನೊಬ್ಬ ಕವರ್ಗೆ ಓಡ್ ಬರ್ತಾ ಇದ್ದ. ಸೊ ಎರಡು ನಾಕ್ ಆಯ್ತು, ಅವಂಗೂ ಈಸಿಯಾಗಿ ನಾಕ್ ಮಾಡ್ಕೊಂಡು. ಇಲ್ಲಿ ಯಾರೋ ಓಪನ್ ಅಲ್ಲಿ ಮಲ್ಕೊಂಡು ಸ್ಪ್ರೇ ಕೊಡ್ತಾ ಇದ್ದ ಗೈಸ್, ಅವನೇ ನಾಕ್ ಮಾಡ್ತೇನೆ ನಾವು ಅಂತ. ಹಂಗೆ ರ್ಯಾಂಡಮ್ ಸ್ಪ್ರೇ ಕೊಡ್ತಾ ಇದ್ದೆ, ಕನೆಕ್ಟ್ ಆದರೂ ಆಗ್ಬೋದು ಅಂತ. ಸೊ ಮೂರು ಲಾಸ್ಟ್ ಗೈ ಅದು ಮನೆ ಹತ್ರ ಇದ್ದ ಆಯ್ತಾ. ಅವನು ಓಡೋಗ್ತಾನೆ, ಅವನ ರಶ್ ಮಾಡಲ್ಲ. ಇಲ್ಲಿ ಫೈಟ್ ಮುಗಿಸ್ಕೊಂಡು ಇಲ್ಲಿ ಸಿಗಿಲ್ ಹತ್ರ ಬಂದ್ವಿ. ಇನ್ನೊಂದು ಸ್ಕ್ವಾಡ್ ಇತ್ತು ಅಲ್ಲ, ಬಾ ದೂರದಲ್ಲಿ ಸ್ಪ್ರೇ ಕೊಡ್ತಾ ಇದ್ದ. ಅವ್ನಿಗೆ ಈಸಿಯಾಗಿ ನಾಕ್ ಮಾಡ್ಕೊಂಡೆ, ಟ್ಯಾಪ್ಸ್ ಕೊಟ್ಟು. ಇಲ್ಲಿ ಎರಡು ಸ್ಕ್ವಾಡ್ ಇತ್ತು ಆಯ್ತಾ, ನಾವಿಲ್ಲಿ ಒಂದು ಸ್ಕ್ವಾಡಿಗೆ ಹೊಡಿತೀವಿ ನೋಡಿ. ನಾನು ನಾಕ್ ಮಾಡಿದೆ, ಇನ್ನೊಂದು ಸ್ಕ್ವಾಡ್ ರಶ್ ಮಾಡುತ್ತೆ ಆಯ್ತಾ ಅವ್ರಿಗೆ. ಸೊ ಎರಡು ನಾಕ್ ಮಾಡಿದ್ವಿ, ನಮ್ಮ ಫ್ರೆಂಡ್ ಎಲ್ಲ ಭಾಳ ರಶ್ ಮಾಡುತ್ತೆ. Watch out! ಸೊ ಇಲ್ಲಿ ಇನ್ನೊಂದು ಸ್ಕ್ವಾಡ್ ರಶ್ ಮಾಡ್ತಾ ಇದ್ದ. ಸೊ ಅದೇ ಸ್ಕ್ವಾಡ್ ಥರ್ಡ್ ಪಾರ್ಟಿ ಆಗುತ್ತೆ ಅಲ್ಲಿ. ಸೊ ಇದು ಬಂದ್ಬಿಟ್ಟು ಅದು ನೆಕ್ಸ್ಟ್ ಮ್ಯಾಚು.
ಇದು ಅಪಾರ್ಟ್ಮೆಂಟ್ ಹತ್ರ ಹೇಳಿದ್ವಿ, ಅಲ್ಲಿ ಅಪಾರ್ಟ್ಮೆಂಟ್ ಹತ್ರ ಒಂದೇ ಸ್ಕ್ವಾಡ್ ಇತ್ತು, ಅದನ್ನ ಈಸಿಯಾಗಿ ಕ್ಲಿಯರ್ ಮಾಡಿಕೊಂಡು ಇವೆಂಟ್ ಹತ್ರ ರಶ್ ಮಾಡ್ತಾ ಇದ್ವಿ ನಾನು ನನ್ನ ಫ್ರೆಂಡು. ಯಾರಿಲ್ಲ ಸೊ ಡೈರೆಕ್ಟ್ ರಶ್ ಮಾಡಿದ್ವಿ ಇವೆಂಟ್ ಹತ್ರ. ಒನ್ ಗಾಯ ಟಿಮೇಟ್ ಸ್ಪ್ರೆಡ್ ಆಗಿದ್ರು ಆಯ್ತಾ, ಅದಕ್ಕೆ ಅವ್ರು ಯಾರು ರಶ್ ಮಾಡ್ತಾ ಇದ್ದಿಲ್ಲ ನಮ್ಮ ಮೇಲೆ. ಇನ್ನೊಬ್ಬ ಕಾಣಿಸ್ತಾನೆ ನೋಡಿ ಇವಾಗ, ಈಸಿಯಾಗಿ ನಾಕ್ ಮಾಡಿದೆ. ಇಲ್ಲಿ ಕೂಡ ಬಾಟ್ ಫೈರ್ ಆಗ್ತಾ ಇತ್ತು, ಅದಕ್ಕೆ ಹುಡುಕ್ತಾ ಇದ್ದೆ ಯಾರು. ಲೂಟ್ ಮಾಡಕ್ ಹೋಗ್ತೀನಿ ಗೈಸ್ ಇವಾಗ. ಇವಾಗ ನಂಗೆ ಒಬ್ಬ ನಾಕ್ ಮಾಡ್ತಾನೆ, ನಾಕ್ ಅಂಡ್ ಫಿನಿಶ್ ಮಾಡ್ತಾನೆ ಅವನು. ನಾವು ವಾಪಸ್ ರಿಕಲ್ ಆಗ್ಬಿಟ್ಟು ಮತ್ತೆ ಅದೇ ಪ್ಲೇಸಿಗೆ ರಶ್ ಮಾಡ್ತೀವಿ. ಸೊ ನಮ್ಮ ಕೊಡ್ದಿ ಸ್ಕ್ವಾಡಿಗೆ ರಿವೆನ್ಸ್ ತಗೊಳಂತೆ ಮತ್ತೆ ವಾಪಸ್ ಅಲ್ಲೇ ನನ್ನ ಫ್ರೆಂಡಿಗೆ ನಾಕ್ ಮಾಡ್ದ. ಇನ್ನೊಬ್ಬ ಇನ್ನೂ ಇಬ್ಬರೇ ಉಳಿದಿರ್ತಾರೆ ಆಯ್ತಾ, ಇನ್ನೊಬ್ಬ ಬಂದ. ಸೊ ಅವಂಗೂ ಈಸಿಯಾಗಿ ನಾಕ್ ಮಾಡ್ದೆ. ಲಾಂಗ್ ರೇಂಜ್ ಇದೆ, ಅವನು ಸ್ಪ್ರೇ ಕೊಡ್ತಾ ಇದ್ದ ಆ ಸೈಡಿಂದ. ಇಲ್ಲಿ ನನ್ನ ಟಿಮೆಟಿಗೆ ರಿವೈವ್ ಮಾಡ್ಕೊಂಡು ಹೋಗಿ ನಾವು ರಶ್ ಮಾಡೋಣ ಹೋಗ್ತಾ ಇದ್ವಿ. ಹಿಂದೆ ಸ್ನೈಪರ್ ಫೈರ್ ಬರುತ್ತೆ ಆಯ್ತಾ. ಸೊ ಯಾರೋ ಒಬ್ಬನೇ ಇರ್ಬೋದು ಅಂತ ಹೇಳಿ ರಶ್ ಮಾಡ್ತೀವಿ ನಾವಿಬ್ರು. ಅವರಿಬ್ರು ಇರ್ತಾರೆ, ಇಲ್ಲೊಬ್ಬ ಕಾಣಿಸ್ತಾ. ಸೊ ಅವ್ನು ಈಸಿಯಾಗಿ ನಾಕ್ ಮಾಡ್ಕೊಂಡೆ. ಸೊ ಇಲ್ಲಿ ನನ್ನ ಟಿಮೆಟ್ಟಿಗೆ ರಿವೈವ್ ಮಾಡಿಕೊಂಡು ಮತ್ತೆ ರಶ್ ಮಾಡ್ತೀವಿ. ಸೊ ಇಲ್ಲಿ ರಶ್ ಮಾಡ್ತಿರ್ತೀವಿ. ಇಲ್ಲಿ ಒಂದು ಓಪನ್ನಲ್ಲಿ ಎರಡು ಸ್ಕ್ವಾಡ್ ಫೈಟ್ ಆಡ್ತಿರುತ್ತೆ. ಇಲ್ಲೊಬ್ಬ ಕಾಣಿಸ್ತಾ, ಅವ್ನು ಇವಾಗ ಜಸ್ಟ್ ಲ್ಯಾಂಡ್ ಆಗಿ ಅಲ್ಲಿ ಹೊಡಿತಾ ಇರ್ತಾನೆ ಡೈರೆಕ್ಟು. ಎಲ್ಲ ಕಡೆಯಿಂದನೂ ಸ್ಪ್ರೇ ಬರ್ತಾ ಇತ್ತಲ್ಲೇ. ಸೊ ನನ್ನ ಟೀಮೇಟ್ಗೆ ಅವನು ಎಲ್ಲಿಂದ ಹೊಡೆದ ಹೊಡೆದಿ ತೋರಿಸಿ. ಇವ್ರು ನಾ ಸ್ಕ್ರೀನ್ ರೆಕಾರ್ಡ್ ಮಾಡಂಗಿಲ್ಲಲ್ಲ, ತೋರಿಸಿದ್ದೆ ಬೈ ನಿಂಗೆ ಹಂಗೆ ಹೊಡೆದೆ ನಾ ಅವಂಗ ನಾನು ಹೋಗಿನ. ಹಾಂ ಬೈ ನಂಗೆ. ಸೊ ಇವ್ನ ಬೈಕ್ ನವನು ಯಾರೋ ಒಬ್ಬ ಅಲ್ಲಿ ರಶ್ ಮಾಡಕ್ಕೆ ಹೋಗಿ ಅಲ್ಲಿ ಓಪನಲ್ಲಿ ತರ್ಬಿದಾನೆ. ಅವ್ರ ಮನೆ ಹತ್ರ ಇನ್ನೊಂದು ಸ್ಕ್ವಾಡ್ ಬರುತ್ತೆ, ಅವರೇ ಹೊಡಿಯೋದು ನಮಗೆ ಈ ಮ್ಯಾಚಲ್ಲೂ. ಈ ಮ್ಯಾಚ್ ಕೂಡ ಡಿನ್ನರ್ ಆಗಲ್ಲ ನಮ್ಗೆ. ಫಿನಿಶ್ ಮಾಡಿ ಗಾಡಿ ಕಡೆ ಇದ್ದಂಗೆ ಫುಲ್ ಎಲ್ಲ ಕಡೆಯಿಂದನೂ ಸ್ಪ್ರೇ ಬರುತ್ತೆ. ಲೋಕಲ್ ಇನ್ನೊಂದು ಸ್ಕ್ವಾಡ್ ಇರುತ್ತೆ ಆಯ್ತಾ, ಅವ್ರು ಕರೆಕ್ಟಾಗಿ ಕಾಣಿಸ್ತಾ ಇರಲ್ಲ ನಮಗೆ. ಅದಕ್ಕೆ ಫ್ಲ್ಯಾಂಗ್ ಕೂಡ ಏನೋ ಅಲ್ಲಾದರೂ ಕಾಣಿಸ್ಬೋದು ಅಂತ ಹೋದೆ, ಅಲ್ಲೊಬ್ಬ ಕಾಣಿಸ್ದೆ. ಸೊ ಅವಾಗ ನಾಕ್ ಮಾಡ್ಕೊಂಡೆ. M4 ವಿತ್ 6x ಸ್ಪ್ರೇ ಬೆಸ್ಟ್ ಗೈಸ್, ಮಸ್ತ್ ಬುಲೆಟ್ ಕನೆಕ್ಟ್ ಆಗ್ತಾವೆ. ಫಿನಿಶ್ ಮಾಡೋಣ ಅಂತ ನೋಡಿದೆ, ಅವ್ನಿಗೆ ಯಾರೋ ಬೇರೆ ಟೀಮ್ ಅವ್ನಿಗೆ ಫಿನಿಶ್ ಮಾಡ್ತಾ ಇತ್ತು. ಸೊ ಅದು ಕಿಲ್ ಅವ್ರಿಗೆ ಹೋಗುತ್ತೆ ಮಿಸ್ಗೆ. ಇಲ್ಲಿ ನಮ್ಮ ಕೆಳಗೂ ಒಂದು ಸ್ಕ್ವಾಡ್ ಬಂದಿರುತ್ತೆ ಗೈಸ್, ಅಲ್ಲಿ ಮೇಲೇನು ಒಂದು ಸ್ಕ್ವಾಡ್ ಇರ್ತೈತಿ, ಇಲ್ಲಿ ಕೆಳಗೂ ಒಂದು ಸ್ಕ್ವಾಡ್ ಇರ್ತೈತಿ, ಮತ್ತು ಆ ಮನೆ ಹತ್ರನೂ ಒಂದು ಸ್ಕ್ವಾಡ್ ಇರ್ತೈತಿ. ಸೊ ನನ್ನ ಗೇಮ್ ಪ್ಲೇ ವಿಡಿಯೋ ಇಷ್ಟ ಆಗಿದ್ರೆ, ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗ್ರಿ, ಹಾಗೆ ಲೈಕ್ಸ್ ಮಾಡಿರಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಇಲ್ಲಾಂದರೆ ಡಿಸ್ಲೈಕ್ ಮಾಡಿರಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ ಅಂತ ಬಾಯ್.